ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬೋಟ್ ನೆಕ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು 40 ಎದೆ ಸುತ್ತಳತೆದು ಬ್ಲೌ ಉದ್ದ ಬಂದು ಇಲ್ಲಿ ನಾವು ಏನನ್ನು ಎದೆ ಸುತ್ತಳತೆ ಮತ್ತು ಬ್ಲೌಸ್ ಲೆಂತ್ ಎರಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾವೇ ತೆಗೆದುಕೊಬೋದು. ಬ್ಯಾಕ್ ನೆಕ್ಕು ಎಷ್ಟು ಡೀಪ್ ಬೇಕೋ ಅಷ್ಟು ಇಟ್ಕೊಬೋದು. ಫ್ರಂಟ್ ಡೀಪು ಕಂಪಲ್ಸರಿ 3.5-4 ಇಟ್ಕೊಬೇಕು, ಆದರೆ ಇದಕ್ಕೆ ನಾನು 5.5 ಇಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಬೋಟ್ ನೆಕ್ ಅಲ್ಲ, ಫ್ರಂಟಲ್ಲಿ 5.5 ನೆಕ್ ಇರುತ್ತೆ. ಯಾವ ರೀತಿ ಕಟ್ ಮಾಡಿದ್ರು, ತೋಳಿನ ಉದ್ದ ಬಂದು 10 ಇಂಚು, ಸಾರಿ ಫ್ರೆಂಡ್ಸ್ 6 ಇಂಚು. ತೋಳನ್ನು ಕಡಿಮೆ ಇಡಕ್ಕೆ ಹೇಳಿದ್ದಾರೆ, 5 ಇಂಚ್ ಇಡ್ತೀನಿ ನಾನು. 5 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಸ್ಲೀವ್ ಲೆಂತು 5 ಇಂಚ್ ಅಷ್ಟೇನೆ, ಜಾಸ್ತಿ ಇಲ್ಲ. ಇದು ನಾನು ಹಿಂಗೆ ಫೋಲ್ಡ್ ಮಾಡಿಕೊಂಡೆ, ಇದು ಸ್ಲೀವ್ ಲೆಂತ್ ಕಡಿಮೆ ಇರೋದ್ರಿಂದ ಈ ರೀತಿಯೇ ಫೋಲ್ಡ್ ಮಾಡಿಕೊಂಡೆ. ಮತ್ತು ಇದಕ್ಕೆ ನಾನು ಈ ಕಲರ್ದು ಪೈಪಿಂಗ್ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಗ್ರೇ ಕಲರ್ ಇರೋದ್ರಿಂದ ಈ ಪೈಪಿಂಗ್ ಕೊಟ್ಟಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ಸಿಂಪಲ್ ಡಿಸೈನ್ ಕೂಡ ಮಾಡ್ತೀನಿ. ನೋಡೋಣ, ಸಿಂಪಲ್ ಡಿಸೈನ್ ಮಾಡಿದಾಗ ಥ್ರೆಡ್ ಪೈಪಿಂಗ್ ಕೊಡೋಕ್ಕಾಗುತ್ತಾ ಇಲ್ಲ ಮಾಡ್ಬೋದಾ ಅನ್ನೋದನ್ನು ಸ್ಲೀವ್ ಡಿಸೈನಲ್ಲಿ ತೋರಿಸ್ತೀನಿ ನಾನು. ಹಂಗಾಗಿ ನಾನಿಲ್ಲಿ 6 ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ 5 ಬೇಕಾಗಿರೋದು, 6 ಇಂಚು ಮಾರ್ಜಿನ್ನು ಸೇರಿ 6 ಇಂಚು, 1 ಇಂಚು ಸ್ಟಿಚಿಂಗಿಗೆ, ಅಂದರೆ ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ. ಹಂಗಾಗಿ ಮತ್ತು ಇದಕ್ಕೆ ಬಂದು ನಾನು ತೊಗೊತಾ ಇರೋದು 3 ಇಂಚು ಡೌನಿಂಗು. ಇಲ್ಲಿ ಬೇಕಾ ನೋಡ್ಕೊತೀನಿ ನಾನು ಅಳತೆ ಬ್ಲೌಸಲ್ಲಿ. ನಾನಿಲ್ಲಿ ಯಾವುದನ್ನು ಎಕ್ಸ್ಟ್ರಾ ಕಟ್ ಮಾಡಲ್ಲ. ಸುಮ್ಮನೆ ಬೇಕು ಅಂದರೆ ಯಾಕೆ ಅಡ್ಜಸ್ಟ್ ಮಾಡಬೇಕು, ಆಮೇಲೆ ಬೇಕಾದರೆ ಇದು ಮಾಡೋಣ ಅನ್ನೋ ಕಾರಣಕ್ಕೆ. ನೀಟಾಗಿ ಐರನ್ ಮಾಡಿದ್ರೆ, ಐರನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನಿಲ್ಲಿ ಐರನ್ ಮಾಡಿದ್ದೀನಿ. ಈಗ ತೋಳಾಯಿತು, ಮಿಕ್ಕಿದ್ದ ಬಾಡಿ ಪಾರ್ಟನ್ನು ಏನು ಉಳಿದಿರುತ್ತೆ ಲೈನಿಂಗ್ ಅದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು ಬ್ಯಾಕು ಮತ್ತು ಇದು ಎರಡು ಒಂದೇ ತೊಗೊಬೇಕು. ನೋಡಿ ಇಲ್ಲಿ ನಾನು ಇದನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ, ಕೆಳಗಡೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ನೀವು ಬೋಟ್ನೆ ಕೊಲಿಬೇಕು ಅಂದಾಗ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸೇಮ್ ಕಟ್ಟಿಂಗ್ ಮಾಡ್ಕೊಬೋದು, ಅಂದರೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಇರುತ್ತೆ. ನೀವು 1 ಇಂಚು 1/2 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ ಬೋಟ್ ನೆಕ್ಕಿಗೆ. ನಾನಿಲ್ಲಿ ಬ್ಲೌಸ್ ಲೆಂತ್ ಬಂದು 14.5 ಇರೋದ್ರಿಂದ 15.5-16 ಇಂಚನ್ನು ನಾನಿಲ್ಲಿ ತೊಗೊತೀನಿ. ಫ್ರಂಟು ಮತ್ತು ಬ್ಯಾಕು ಸೇಮ್ ತೊಗೊಬೇಕಾಗತ್ತೆ. ನೋಡಿ, 16 ಇಂಚು ಅಥವಾ 16.5 ತೊಗೊಬೋದು. ನಾವು ಕೆಳಗಡೆ ನಾನು ಇದನ್ನು ಮಾಡ್ತೀನಿ, ಪ್ಲಸ್ 2 ಇಂಚಸ್ಸನ್ನೇ 14.5 ಇರೋದು ರೆಡಿ, 15.5-16.5 ತನಕ 2 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ ನಾವು ಒಂದು ಸ್ವಲ್ಪ ಸ್ಟಿಚ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಇಲ್ಲಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ, ಹಂಗಾಗಿ ನಾನು 1/2 ಇಂಚ್ ಎಕ್ಸ್ಟ್ರಾನೇ ತೆಗೆದುಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ತುಂಡ ಅನಿಸ್ಬಾರ್ದು ಬೋಟ್ ನೆಕ್ಕು. ಮತ್ತು ಇದು ಇನ್ನೊಂದು ಅಂದರೆ ಓಪನ್ನಾಗಿ ಇಟ್ಕೊತಾರಂತೆ, ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು 4 ಲೇಯರ್ಗಳು ಕರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ನೀವು ಈ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಸಪ್ರೇಟ್ ಸಪ್ರೇಟ್ ಬೇಕಾದರೂ ಕಟ್ ಮಾಡ್ಕೊಬೋದು. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಟೈಮ್ ಸೇವ್ ಆಗುತ್ತೆ, ಮತ್ತು ಸೇಮ್ ಇರೋದ್ರಿಂದ ವೇರಿಯೇಷನ್ ಇಲ್ಲ, ಹಂಗಾಗಿ ಆರಾಮಾಗಿ ಕಟ್ ಮಾಡ್ಕೊಬೋದು. ಫ್ರಂಟ್ ಜಾಸ್ತಿ ಬ್ಯಾಕ್ ಕಡಿಮೆ ಆ ಥರ ಎಲ್ಲ ತಗೊಳಂಗಿಲ್ವಲ್ಲ, ಹಂಗಾಗಿ ನಾನಿಲ್ಲಿ ಈಗ ನೋಡಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು.
ಬ್ಯಾಕಲ್ಲಿ ಯಾಕೆ ಬ್ಯಾಕಲ್ಲಿ ಬೇರೆ ಬ್ಲೌಸ್ಗಳಿಗೆಲ್ಲ 1 ಇಂಚನ್ನು ತಗೊತೀರಾ, ಇದಕ್ಕೆ ಯಾಕೆ 2 ಇಂಚನ್ನು ತಗೊತೀರಾ ಅಂತ ನೀವು ಕೇಳ್ಬೋದು. ಈ ಬೋಟ್ ನೆಕ್ ಅಂದಾಗ ಒಂದು ಸ್ವಲ್ಪ ಲೆಂತ್ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಡೌನಿಂಗ್ ನಾರ್ಮಲ್ ಬ್ಲೌಸ್ ಥರ ಡೌನಿಂಗ್ ಇದ್ರೆ ಅಷ್ಟು ಫಿನಿಷಿಂಗ್ ಕಾಣಿಸಲ್ಲ, ಹಂಗಾಗಿ 1/2 ಇಂಚು ತೆಗೆದುಕೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇನೇ. ನಾರ್ಮಲ್ ಬ್ಲೌಸ್ಗಿಂತ 1/2 ಇಂಚ್ ಎಕ್ಸ್ಟ್ರಾವನ್ನು ನಾವು ತಗೊಂಡ್ಲೇಬೇಕು ಕಂಪಲ್ಸರಿ. ಈಗ ಬ್ಲೌಸಿನ ಉದ್ದ ಬಂದು ನಾವು ತಗೊಂಡಾಯ್ತು ನೋಡಿ, ನಾನು ಇಲ್ಲೆಲ್ಲ ಕಟ್ ಮಾಡಿದಾಗೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ, ನಾವು ಇಲ್ಲೆಲ್ಲ ಡೌನಿಂಗ್ ಕಟ್ ಮಾಡ್ತೀವಲ್ಲ ಹಂಗಾಗಿ. ಓಕೆ, ಪ್ಲಸ್ 2 ಇಂಚ್ 1.5 ತೆಗೆದುಕೊಳ್ಳಿ ಸಾಕಾಗುತ್ತೆ. ಇದನ್ನು ಯಾಕೆ ನಾನು 2 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಫ್ರಂಟು ಇದು ಓಪನ್ ಬಿಟ್ಕೊಂತಾರಂತೆ. ಓಪನ್ ಅಂತಂದರೆ ಮೇಲೆ ಯಾವುದೇ ಒಂದು ಲಂಗ ದಾವಣಿ ಥರ ಆ ಥರ ಇಲ್ಲ, ಒಂದು ಸೈಡ್ ವೇಲ್ ಹಾಕೋಳೋದ್ರಿಂದ ಅವರು ಒಂದು ಸ್ವಲ್ಪ ಉದ್ದ ಇಡಿ ಅಂತ ಹೇಳಿದ್ದಾರೆ. ಈ ಹೊಟ್ಟೆ ಎಲ್ಲ ಕಾಣಿಸ್ಬಾರ್ದು, ಒಂದು ಸ್ವಲ್ಪ ಲೆಂತ್ ಆಗಿಡಿ ಅಂತ ಹೇಳಿರೋದ್ರಿಂದ ಅಂದರೆ ಮೇಲ್ ವೇಲ್ ಹಾಕೋಳೋದು ಆ ಥರ ಆದಾಗ ನಾವು ಕರೆಕ್ಟಾಗಿ 1.5 ಇಂಚನ್ನು ತಗೊಂಡ್ರೆ ಸಾಕು. ನಾರ್ಮಲ್ ಬೋಟ್ ನೆಕ್ ಇಟ್ಟಾಗ ನೀವು ಲೆಹಂಗಾ ಮೇಲೆ ಎಲ್ಲ ಹೊಲಿಬೇಕಾದ್ರೆ ಈ ರೀತಿನೇ ಹೊಲಿಬೇಕಾಗುತ್ತೆ, 2 ಇಂಚಸ್ಸನ್ನೇ ತೆಗೆದುಕೊಳ್ಳಿ. ಬ್ಯಾಕಲ್ಲೂ ಕೂಡ ಉದ್ದ ಇದ್ದು ಫ್ರಂಟಲ್ಲೂ ಕೂಡ ಉದ್ದ ಇದ್ದಾಗ ಚೆನ್ನಾಗೇ ಕಾಣಿಸ್ತಾ ಇರ್ತೈತೆ. ಹಂಗಾಗಿ ನಾನಿಲ್ಲಿ ಈಗ ಬ್ಲೌಸ್ ಲೆಂತ್ ಆಯಿತು, ಎದೆ ಸುತ್ತಾಳ್ತೆ ಬಂದು 40 ಇರೋದ್ರಿಂದ ನೀವು 10 ಇಂಚನ್ನು ತೆಗೆದುಕೊಂಡ್ರೆ ನೀವು ತುಂಬಾ ಟೈಟ್ ಆಗಿಬಿಡುತ್ತೆ ಬೋಟ್ ನೆಕ್ ಅಂದಾಗ. ನಾವು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾವನ್ನು ತಗೊಬೇಕಾಗುತ್ತೆ. 10:30 ಮಾರ್ಕನ್ನು ಮಾಡ್ತಾ ಇದ್ದೀನಿ. 40 ಆಗಿದ್ರು ಕೂಡ 42 ಎದೆ ಸುತ್ತಳತೆಗೆ ನಾವು ತಗೊಬೇಕು. ಇದು ಯಾವುದೇ ಚೇಂಜಸ್ ಇರಲ್ಲ ಫ್ರೆಂಡ್ಸ್, ಸ್ಟ್ರೈಟ್ ಸ್ಟಿಚ್ಚೇ ಇರುತ್ತೆ ನೋಡಿ. ಈ ಥರ ಬಂದರೆ ಸಾಕಾಗುತ್ತೆ ಇಲ್ಲಿ ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಅಂತ ಸಾಕಾಗುತ್ತೆ. ಇಲ್ಲಿ ನೆಕ್ಕು ಮತ್ತು ಶೋಲ್ಡರು ಎಲ್ಲ ನೋಡೋಣ. ನಾನಿಲ್ಲಿ ಬಂದು 4 ಇಂಚಸ್ವರೆಗೂ ನೆಕ್ಕನ್ನು ಕೊಡ್ತೀನಿ. ಇನ್ನೂ ಜಾಸ್ತಿ ಬೇಕಾದ್ರೆ ಕೊಟ್ಕೊಬೋದು, ತೊಂದರೆ ಏನಿಲ್ಲ. ಮತ್ತು ಇಲ್ಲಿ ಬಂದು 3.5ಗೆ ಇಡ್ತಾ ಇದ್ದೀನಿ. ಟೋಟಲ್ 7.5 ಇದೆ ಫ್ರೆಂಡ್ಸ್, ಶೋಲ್ಡರು ಮತ್ತು ನೆಕ್ಕು ಸೇರಿಸಿ. ನಾವು ಅಕಸ್ಮಾತ್ ಇನ್ನೂ 1/2 ಇಂಚ್ ಬೇಕು ಅಂದರು ನಾವಿಲ್ಲಿ ನಾನು ಯಾವುದೇ ನೆಕ್ಕನ್ನು ಕಟ್ ಮಾಡಲ್ವಲ್ಲ, ಹಂಗಾಗಿ ನೀವು ಆಮೇಲೆ ಕೂಡ ನೀವು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನಿಲ್ಲಿ 3.5 ಇಂಚು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ. ಬೇಕು ಅಂದರೆ ನೀವು 1/2 ಇಂಚ್ ಈ ಕಡೆ ತೆಗೆದುಕೊಂಡ್ರು ಕೂಡ ಇಲ್ಲಿ 3 ಇಂಚ್ಗೆ ನಮಗೆ ಸಿಗುತ್ತೆ. ಇದು ಬಂದು 7 ಇಂಚಸ್ವರೆಗೂ ನಾನಿಲ್ಲಿ ಡೌನಿಂಗನ್ನು ತೆಗೆದುಕೊಂತೀನಿ. 7.5ವರೆಗೂ ನೀವು ತೊಗೊಬೋದು ಫ್ರೆಂಡ್ಸ್, ಯಾಕಂದರೆ ನಾವು ಮೇಲ್ಗಡೆ ಡೌನಿಂಗನ್ನು ತುಂಬ ತೆಗೆದುಕೊಳ್ಳೋದ್ರಿಂದ ನಾನಿಲ್ಲಿ 7.5ಗೆ ತೆಗೆದುಕೊಂಡಿದ್ದೀನಿ. ಬ್ಯಾಕಲ್ಲಿ 1.5 ಇಂಚ್ಗೆ ಮಾರ್ಕಿಂಗು, ಫ್ರಂಟಲ್ಲಿ 3.5 ಇಂಚ್ಗೆ ಮಾರ್ಕಿಂಗು. ಮತ್ತು ಇಲ್ಲಿಂದ ಒಂದು ನೋಡಿ, ಇದು ಟ್ರಿಕ್ ಅಂತಲೇ ಹೇಳ್ಬೋದು. 3 ಇಂಚ್ಗೆ ಎಲ್ಲ ಬೋಟ್ ನೆಕ್ಕಿಗೂ ಕೂಡ ಮೇಲಿಂದ 3 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಂದ ಒಂದು 1/2 ಇಂಚಿಗೆ ಮಾರ್ಕ್ ಹಾಕಿ, ಮತ್ತು ಇಲ್ಲಿಂದ ಒಂದು 2 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕಿ, ಇಲ್ಲಿಂದ 1/2 ಇಂಚು. ಇದನ್ನು ಒಂದು ನೀವು ಗಮನ ಇಟ್ಕೊಳ್ಳೇಬೇಕು. ಈ ರೀತಿ ಬಂದಾಗ ಮಾತ್ರನೇ ನಮ್ಮದು ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ. ಇದು ಬ್ಯಾಕ್ದು ನಾವು ಸೇಮ್ ಮಾಡ್ಕೊಂಬಿಡ್ತೀವಿ, ಯಾವುದೇ ಚೇಂಜಸ್ ಇರಲ್ಲ ನೋಡಿ. ಈ ರೀತಿ ಬ್ಯಾಕ್ದು ಮಾರ್ಕಿಂಗ್ ಇದಾಯಿತು, ಅದೇ ಫ್ರಂಟ್ ಮಾರ್ಕಿಂಗು. ನಾವು ಏನು ಮಾರ್ಕ್ ಹಾಕಿದ್ದೀರೋ ಆ ಥರ ತೆಗೆದುಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಸಿಗುತ್ತೆ ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಫ್ರಂಟಲ್ಲಿ, ಫಸ್ಟ್ 3 ಇಂಚಿಗೆ ಮಾಡ್ಕೊಂಡು 1/2 ಇಂಚು, ಅಲ್ಲಿಂದ 2 ಇಂಚಸ್ 5 ಇಂಚ್ಗೆ ಒಂದು ಮಾರ್ಕ್ ಹಾಕಿ 1/2 ಇಂಚ್ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ನಾನು ಫ್ರಂಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಫ್ರಂಟ್ ಓಪನ್ ಬಿಟ್ಕೊಳೋದ್ರಿಂದ ನಾವು ಕ್ಯಾನ್ವಾಸ್ ಹಾಕ್ಲೇಬೇಕು, ಇಲ್ಲ ಸ್ಟಿಫ್ನೆಸ್ ಇರಲ್ಲ. ಹಂಗಾಗಿ 5:30 ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಬಂದು ನಾನು ರೌಂಡನ್ನೇ ಕೊಡ್ತೀನಿ, ಈ ಥರ ರೌಂಡ್ ಕೊಡ್ತೀನಿ ಫ್ರೆಂಡ್ಸ್. ಇನ್ಯಾವುದೇ ಚೇಂಜಸ್ ಇರಲ್ಲ, ಇದೇನಿದೆಯೋ ಈ ಥರ ರೌಂಡಿಂಗನ್ನು ಕೊಡ್ತೀನಿ, ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ಇದು ಬಂದು ನೋಡಿ ಈ ರೀತಿನೇ ಬರಬೇಕು, ಇಲ್ಲಾಂದರೆ ಇಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ನಾವು ಕಂಪಲ್ಸರಿ 1/2 ಇಂಚ್ಗೆ ಏನು ಮಾಡಬೇಕು, ಡೌನಿಂಗ್ ತೆಗಿಲೇಬೇಕು. ನೀವು ಯಾವುದೇ ಬೋಟ್ ನೆಕ್ ಆದರೂ ಕೂಡ ಇದನ್ನು ನೀವು ಪಾಲಿಸ್ಲೇಬೇಕಾಗುತ್ತೆ, 1/2 ಇಂಚು ನೀವು ಕಟ್ ಮಾಡಲೇಬೇಕು. ಇವಾಗ ನಮಗೇನಾಗುತ್ತೆ ತೋರಿಸ್ತೀನಿ ನೋಡಿ.
ಆರೂವರೆ ಇಂಚ್ಗೆ ನಮ್ದು ಏನಾಗುತ್ತೆ ಡೌನಿಂಗ್ ಅನ್ನೋದು ಆರೂವರೆಗೆ ಸಿಗುತ್ತೆ. ನಾವು 7.5 ನಾನು ಎಷ್ಟು ತಗೊಂಡಿದ್ದೆ ತೋರಿಸ್ತೀನಿ, 7.5 ಮಾರ್ಕ್ ಹಾಕಿದ್ದೆ, ಹಂಗಾಗಿ 6.75 ಅಷ್ಟಕ್ಕೆ ನಮಗೆ ಬರುತ್ತೆ. ಮತ್ತು ಇನ್ನೊಂದು ಇಲ್ಲಿ ನಾನು ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ, +2 ಇಂಚಸ್ ಮಾರ್ಜಿನ್. ಇದಿಷ್ಟಾದ್ಮೇಲೆ ಬ್ಯಾಕಲ್ ಯಾವುದೇ ಒಂದು ಇದಿರಲ್ಲ ಫ್ರೆಂಡ್ಸ್, ಫ್ರಂಟಲ್ಲಿ ಮಾತ್ರ ಇರುತ್ತೆ. ಅದನ್ನು ನಾನಿಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಇದು ಫುಲ್ಲು ಫ್ರಂಟ್ ಮಾರ್ಕಿಂಗ್ ಆಯಿತು. ಇಲ್ಲಿಂದ 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಮೇಲಿಂದ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ಗೆ ಬರೋದ್ರಿಂದ ಅದರ ನೇರಕ್ಕೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ತೆಗೆದುಕೊಂಡಾಗ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ. ಮೇಲಿನಿಂದ ಬಸ್ಟ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, 10 ಇಂಚ್ ಇರೋದ್ರಿಂದ ಇಲ್ಲಿಂದ 4 ಇಂಚ್ಗೆ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕಿಂಗ್. ಇಲ್ಲಿಂದನೂ ಕೂಡ 4 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಡಿ. ಇಲ್ಲಿಂದ 2 ಇಂಚಸ್ 2 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ಬಂದು ಈ ರೀತಿ ಒಂದು ಲೈನನ್ನು ಕರೆಕ್ಟಾಗಿ ಹಿಂಗೆ ಎಳೆದ್ಬಿಡೋಣ ನೋಡಿ, ಈ ಥರ ಎಳ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿಂದ ಬಂದು ಕೆಳಗಡೆಗೆ ಡೌನಿಂಗ್ 3 ಇಂಚು, ನಾವೇನು ಡಾಟ್ ಹಿಡಿಯೋದಕ್ಕೆ ಮಾಡ್ತೀವೋ 3 ಇಂಚು ಅಥವಾ 3.5 ಇಂಚ್ವರೆಗೂ ನೀವೇನು ಮಾಡಬೇಕಾಗುತ್ತೆ, ಈ ಥರ ಒಂದು ಲೈನ್ ಎಳ್ಕೊಳ್ಳಿ. ಇದು ತುಂಬ ಈಸಿ ಮೆಥಡು. ಇದನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಏನು ಎಳೆದಿರ್ತೀವಿ ನಾವು ಅದಕ್ಕೆ ನಾವು ಹಿಂಗೆ ಕ್ರಾಸ್ ಆಗಿ ಹಿಂಗೆ ಕೊಟ್ಟರೆ ನಮ್ಮದು ಕಪ್ಸ್ ಏನಿದೆ ಅವಾಗ ಕರೆಕ್ಟಾಗಿ ಕೂರುತ್ತೆ, ಇಲ್ಲಾಂದರೆ ನಮ್ಮ ಕಪ್ಸು ಕರೆಕ್ಟಾಗಿ ಕೂರಲ್ಲ. ಮತ್ತು ಇದು ಬೆಳ್ಪಟ್ಟಿ ಥರ ಇಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಬ್ಲೌಸು ಅನ್ನೋದು ಬೋಟ್ ನೆಕ್ ಬ್ಲೌಸು ಸಿಗುತ್ತೆ. ಇದು ನಾವೀಗ ನೆಕ್ ಇಲ್ಲಿ ಏನಿದೆಯೋ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ. ಫಸ್ಟು 4 ಲೇಯರ್ಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದಾಯಿತು. ಇದಾದಮೇಲೆ ನಾವು ಇಲ್ಲಿ 1/2 ಇಂಚು ಎಲ್ಲ ಇದರೊಳಗೂ ನಾವು ಕಟ್ ಮಾಡಲೇಬೇಕು ಫ್ರೆಂಡ್ಸ್. ಇದನ್ನು ಕಂಕಳತ್ರ ಇಲ್ಲಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಇಲ್ಲಿ ಮಾಡೋದ್ರಿಂದ ಇಲ್ಲಿ ತುಂಬ ಕೆಳಗೆ ಬಂದಂಗೆ ಆಗ್ಬಿಡುತ್ತೆ. ಹಂಗಾಗಿ ಬ್ಯಾಕು ಮತ್ತು ಫ್ರಂಟು ಎರಡು ಸೇರಿ ನಾವು ಏನಂದರೆ ಇಲ್ಲಿ ಮಾಡ್ತೀವಿ ಮತ್ತು ಇಲ್ಲಿ ಡೌನಿಂಗ್ ತೆಗಿತೀವಿ. ಹಂಗಾಗಿ ನೋಡಿ ಇದು 6 ಮೋಲ್ ಆಯಿತು. ಈಗ ಫ್ರಂಟು 2 ಲೇಯರ್ ಅಂದರೆ ನಾವು ಇದನ್ನು ನಾನಿಲ್ಲಿ ಫ್ರಂಟ್ ಇದನ್ನು ಕೂಡ ನೆಕ್ಕನ್ನು ಕಟ್ ಮಾಡಲ್ಲ, ಕ್ಯಾನ್ವಾಸ್ ಯೂಸ್ ಮಾಡಿ ನಾನು ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ. ಅದರ ಫ್ರಂಟನ್ನು ನೀವು ತೋರಿಸ್ತಿಲ್ಲ ಅಂತ ಹೇಳಿದ್ರ, ನಾನು ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ ತೋರಿಸಿಲ್ಲ. ನೋಡಿ 4 ಲೇಯರ್ ಅಂದರೆ 2 ಲೈನಿಂಗ್ ಮತ್ತು 2 ಮೇನ್ ಫ್ಯಾಬ್ರಿಕ್ ಇಟ್ಕೊಂಡಿದ್ದೀನಿ. ಕೆಳಗಡೆದು ಬಂದು ಬ್ಯಾಕ್ ಪಾರ್ಟು, ಅದರಲ್ಲಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಯಾವುದನ್ನು ಕಟ್ ಮಾಡಿ ತೆಗಿಯಕ್ಕೆ ಹೋಗಬೇಡಿ. ನಾರ್ಮಲ್ ಬ್ಲೌಸಲ್ಲಿ ತೆಗಿಯೋ ಥರ ನೋಡಿ ಈ ರೀತಿನೇ ಕಟ್ ಮಾಡ್ಕೊಬೇಕು ನಾವು. ಇಲ್ಲಿ ಬಂದು ಈ ಥರನೇ ಬರಬೇಕು ಬೋಟ್ ನೆಕ್ಕಲ್ಲಿ, ಮತ್ತು ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು 1/2 ಇಂಚು ಕಟ್ ಮಾಡಲೇಬೇಕು ನೆಕ್ಕನ್ನು. ಇಲ್ಲಿ ನೋಡಿ ಹಿಂಗಾಯಿತು. ಇದನ್ನು ನಾನಿಲ್ಲಿ ಬ್ಯಾಕಲ್ಲಿ ಅಕಸ್ಮಾತ್ ನೀವೇನಾದರೂ ಫ್ರಂಟಲ್ಲಿ ಇದು ಮಾಡ್ತೀನಿ ಅಂತಂದರೆ, ಏನು ನಾರ್ಮಲ್ಲಾಗಿ ಸ್ಟಿಚ್ ಮಾಡ್ತೀನಿ ಅಂದರೆ 1/2 ಇಂಚ್ ಬಿಟ್ಕೊಂಡು ಮಾಡಿ ಬ್ಯಾಕಲ್ಲಿ ನೀವು ಕರೆಕ್ಟಾಗಿ ಎಷ್ಟು ಬೋಟ್ ನೆಕ್ಕಿಗೆ ತೊಗೊಬೇಕು ಅಂತಿರ್ತೀರೋ ಅಷ್ಟನ್ನು ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಕ್ಯಾನ್ವಾಸ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಸೇಮ್ ಕಟ್ ಮಾಡ್ತೀನಿ, ಸೇಮ್ ಅಳತೆ ಇಟ್ಕೊಂಡು 4 ಇಂಚು ಅಥವಾ 4.5 ಇಂಚ್ವರೆಗೂ ನಾನಿಲ್ಲಿ ಡೌನ್ ತೆಗೆದುಕೊಂಡು. ಮತ್ತು ಇನ್ನೊಂದು, ಯಾನಕ್ಕೆ 4 ಇಂಚೇ ತೊಗೊತಾ ಇದ್ದೀರಾ ಅಂದರೆ, ಫ್ರಂಟಲ್ಲಿ ನಾನು ಒಂದು ಸ್ವಲ್ಪ 5.5 ಇಂಚ್ವರೆಗೂ ಡೌನಿಂಗ್ ಮಾಡೋದ್ರಿಂದ 5 ಇಂಚು ಅಥವಾ 5.5 ಇಂಚ್ವರೆಗೂ ಮಾಡ್ತೀನಿ. ಇದು ಅಕಸ್ಮಾತ್ ಜಾಸ್ತಿ ಆಯಿತು ಅಂದರೆ ನಾನು 5 ಇಂಚ್ವರೆಗೂ ಮಾಡ್ತೀನಿ. 5 ಇಂಚ್ವರೆಗೂ ಮಾಡಿದ್ರೆ ನಾನು ಫಸ್ಟು
ಕಟ್ ಮಾಡಿ ನೋಡೋಣ, ನೋಡ್ಬಿಟ್ಟು ಜಾಸ್ತಿ ಆಯಿತು ಕಡಿಮೆ ಆಯ್ತಾ ಅದನ್ನು ನೋಡಿಕೊಂಡು ಮಾಡೋಣ. ಇದು ಓಪನ್ ಬಿಟ್ಕೊಳೋದ್ರಿಂದ ನಾನು 5 ಇಂಚಿಗೆ ಮಾತ್ರನೇ ಮಾಡ್ತೀನಿ ಫ್ರೆಂಡ್ಸ್, ತುಂಬ ಜಾಸ್ತಿ ಎಲ್ಲ ಮಾಡಲ್ಲ, ಬಗ್ದಾಗಲ್ಲ, ಇದು ಮಾಡಬಾರ್ದು ಅಂತ ಅಷ್ಟೇನೆ. ಇದಾಯಿತು. ಕ್ಯಾನ್ವಾಸಲ್ಲಿ 5 ಇಂಚಸ್ಗೆ ನಾನು ಡೌನಿಂಗ್ ಕೊಟ್ಟು ಮಾಡ್ತೀನಿ. ಇಲ್ಲಿ ಫ್ರಂಟಲ್ಲಿ ಯಾವುದೇ ಕಟ್ ಮಾಡಲ್ಲ, ಬ್ಯಾಕಲ್ಲೂ ಅಷ್ಟೇ ಯಾವುದೇ ಕಟ್ಟಿಂಗ್ ಬರಲ್ಲ ಫ್ರೆಂಡ್ಸ್. ಕಡಿಮೆ ಮಾಡೋದು ಇಲ್ಲಿ 1/2 ಇಂಚ್ ಕಟ್ ಮಾಡೋದು ಅದೆಲ್ಲ ಮಾಡೋಂಗಿಲ್ಲ, ಯಾಕಂದರೆ ಟೈಟ್ ಅನ್ಸ್ಬಿಡುತ್ತೆ. ಡಿಸೈನ್ ನಾವು ಮಾಡೋದ್ರಿಂದ ಕ್ಯಾನ್ವಾಸನ್ನು ಯೂಸ್ ಮಾಡೋಣ. ಫ್ರಂಟಲ್ ನೆಕ್ಕು ಕೂಡ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಹಂಗಾಗಿ ನಾನೇನು ಇದು ಮಾಡಲ್ಲ. ಇದನ್ನು ಕಟ್ ಮಾಡೋಣ ನೀಟಾಗಿ. ನೀವು ಕರೆಕ್ಟಾಗೆ ಕಟ್ ಮಾಡಬೇಕಾಗುತ್ತೆ ಈ ಪೀಸ್ಗಳನ್ನ. ನಾವು ನಾರ್ಮಲ್ ಬ್ಲೌಸ್ಗಳಲ್ಲಿ ಕಟ್ ಮಾಡ್ತೀವಲ್ಲ, ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆ ಥರ ಮಾಡೋಂಗಿಲ್ಲ. ನೀವು ಎರಡು ಜೋಡಿಸ್ಬಿಟ್ಟು ಮಾಡೋಂಗಿದ್ರೆ ಮಾಡ್ಬೋದು. ನಾನು ಇನ್ವಿಸಿಬಲ್ ಥರ ಇದೇ ಬೇರೆ ಸಲ ಕೂಡಿಸ್ಕೊತೀನಿ, ಇದೇ ಬೇರೆ ಸಲ ಕೂಡಿಸ್ಕೊಳೋದ್ರಿಂದ ಕೂಳೆ ಒಳಕ್ಕೆ ಹೋಗೋ ಥರ ಮಾಡೋದ್ರಿಂದ ಏನು ಮಾಡ್ತೀನಿ ನಾನು, ಸಮಾನೇ ತೊಗೊಬೇಕು. ಇಲ್ಲಾಂದರೆ ಈ ಲೈನ್ಸ್ಗಳು ಮೇನ್ ಫ್ಯಾಬ್ರಿಕ್ಕಿಂದ ಬೇರೆ ಲೈನ್ಸ್ ಆಗಿಬಿಡುತ್ತೆ, ಲೈನಿಂಗಿಂದೆ ಬೇರೆ ಆಗಿಬಿಡುತ್ತೆ. ನೀವೇನಾದರೂ ಅಕಸ್ಮಾತ್ ಡೈರೆಕ್ಟಾಗಿ ಇಷ್ಟನ್ನು ಸೇರಿಸಿ ಅಟ್ಯಾಚ್ ಮಾಡಿಕೊಂಡು ಮಾಡೋಂಗಿದ್ರೆ ನೋಡಿ, ಈ ರೀತಿ ಮಾಡೋಂಗಿದ್ರೆ ನೀವೇನು ಮಾಡ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಕಟ್ ಮಾಡಿಕೊಂಡ್ರೆ ನಡೀತದೆ. ಆದರೆ ನಾನು ಇನ್ವಿಸಿಬಲ್ ಥರ ಮಾಡೋದ್ರಿಂದ ನಾನು ಸೇಮ್ ಕಟ್ ಮಾಡ್ಕೊತೀನಿ, ಜಾಸ್ತಿ ಹೆಚ್ಚು ಕಡಿಮೆ ಆ ಥರದ್ದು ಯಾವುದು ಮಾಡ್ಕೊಳಲ್ಲ. ಈಗ ಇದಾಯಿತು. ಈಗ ಇದಾದಮೇಲೆ ನಾನು ಇಲ್ಲಿ ಏನು ಮಾರ್ಕಿಂಗ್ ಇದೆಯೋ ಇದನ್ನು ಕಟ್ ಮಾಡ್ತೀನಿ. ಅಕಸ್ಮಾತ್ ಎವಿ ಬಸ್ಟ್ ಇರುತ್ತೆ ಅವ್ರಿಗೆಲ್ಲ ಏನಾಗುತ್ತೆ, ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ಕಪ್ಸು ಕೂಡ ಕರೆಕ್ಟಾಗಿ ಸಿಗುತ್ತೆ, ನಮಗೆ ಎಷ್ಟು ಚೆಸ್ಟ್ ಬೇಕೋ ಮತ್ತು ಇಲ್ಲೂ ಕೂಡ ಕರೆಕ್ಟಾಗಿ ನಮ್ಮದು ಕೂರುತ್ತೆ. ನೋಡಿ ಇದು ರೆಡಿ ಆಯಿತು. ಈಗ ನಾವು ಇದನ್ನು ಸ್ಟಿಚ್ ಆರಾಮಾಗಿ ಮಾಡ್ಬೋದು. ಸ್ಲೀವ್ ಕೂಡ ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು, ಇದ್ರಲ್ಲಿ ಮಾಡ್ಕೊಬೋದು. ಪುಟ್ ಪುಟ್ಟಾಗಿ ಬ್ಯಾಕ್ ಹುಕ್ಸ್ ಇರೋದ್ರಿಂದ ಪುಟ್ ಪುಟ್ಟಾಗಿ ಬೇಕಾಗುತ್ತೆ, ಮತ್ತು ಡೋರಿ ಆಗಿರ್ಬೋದು, ಬ್ಯಾಕಲ್ಲಿ ಡೋರಿ ಅದೆಲ್ಲ ಮಾಡೋದ್ರಿಂದ ಇದರಲ್ಲಿ ತುಂಬಾ ಬಟ್ಟೆ ಇರುತ್ತೆ ಫ್ರೆಂಡ್ಸ್, ಕಡಿಮೆ ಏನಿರಲ್ಲ. ಹಂಗಾಗಿ ನಾವೆಲ್ಲವನ್ನೂ ಕೂಡ ನೀಟಾಗಿ ಮಾಡ್ಕೊಬೋದು, ಅಂತ ಒಂದು ಏನು ಇದು ಬರಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎರಡನ್ನೂ ಸೇರಿಸಿ ಕಟಿಂಗ್ ಮಾಡೋದನ್ನು ನಾನು ತೋರಿಸಿದ್ದೀನಿ. ಇದರದ್ದು ಫ್ರಂಟು ನಾನು ಬೇಕು ಅಂದರೆ ನಿಮಗೆ ಡಿಸೈನ್ ಬೇಡ ಅನ್ನಂಗಿದ್ರೆ ನಾನು ನೆಕ್ ಕಟಿಂಗ್ ಎರಡನ್ನೂ ಒಂದೇ ಸಲ ಕಟ್ ಮಾಡ್ತೀನಿ, ಆವಾಗ ನಾನು ತೋರಿಸ್ತೀನಿ ಫ್ರಂಟು ಮತ್ತು ಬ್ಯಾಕನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಕಳಿಸಿ, ಅವರು ಕೂಡ ಎಲ್ಲರೂ ಕಲೀಲಿ. ಥ್ಯಾಂಕ್ ಯು.